ಸಂಬಂಧಕ್ಕೆ ಭಗವನ್ ದೇವರು ತತ್ವಶಾಸ್ತ್ರ ಅಕಯಪ್ರಜ ಸಂಪೂರ್ಣ ಸಹ ವಿಷ್ಣುವಾಚಕ ಅನೇಕಾಕ್ಷರ. ಅದರಿಂದ ಸಂಬಂಧವು ಭಗವಂತನ ಹೆಸರುಗಳಲ್ಲಿ ಒಂದು. ಅದನ್ನು ಸಂಖ್ಯಾ ಅಂದ್ರೆ ಭಗವಂತನ ಜ್ಞಾನ ಅಂದ್ರೆ ಪರಮಾತ್ಮನ ಅರಿವೇ ಸಂಖ್ಯಾ, ಉಳಿದದ್ದು ಅಸಂಖ್ಯಾ ಸಂಖ್ಯಾ ಅಲ್ಲ. ಇದು ಬಹಳ ಮುಖ್ಯವಾದ ಸಂಖ್ಯಾ ಅನ್ನೋದಕ್ಕೆ ನಮ್ಮಲ್ಲಿ ಸಂಖ್ಯೆ ಅಂದ್ರೆ ನಂಬರ್ಸ್ ಅಂಕೆಗಳು, ಸಂಖ್ಯೆ ಅಂದ್ರೆ ಅಂಕೆಗಳು ಅಂತ. ಅದು ಅಲ್ಲ, ಯಾರ ಅಂಕೆಯಲ್ಲಿ ಈ ಇಡೀ ವಿಶ್ವ ಇದೆಯೋ ಅವನನ್ನು ಅರಿಯುವುದು ಸಂಖ್ಯೆ ಹೊರತು ಬರೀ ನಂಬರ್ಸ್ಗಳನ್ನು ತಿಳಿಯಲ್ಲ. ಒಂದರಿಂದ ಹತ್ತಿರ ತನಕ, ನೂರು ತನಕ, ಲಕ್ಷ ಕೋಟಿ ನನಗೊತ್ತಿದೆ ನಾನು ಸಂಖ್ಯಾವಂತ. ಶಾಸ್ತ್ರದಲ್ಲಿ ನೋಡಿ, ಶಾಸ್ತ್ರಗಳು ಕೋಶಕಾರರು ಒಬ್ಬ ವಿದ್ವಾಂಸ ಅಂತ ಹೇಳೋದಕ್ಕೆ ಸಂಸ್ಕೃತದಲ್ಲಿ ಸಂಖ್ಯಾವಂತ ಅಂತರು. ಸಂಖ್ಯಾವಾನ್ ಪಂಡಿತ ಕವಿ, ಸಂಖ್ಯಾವಂತರು ಪಂಡಿತರು ಅಂತ. ಹಾಗಾದ್ರೆ ಸಂಖ್ಯಾವಂತರು ಬರೀ ಮ್ಯಾಥಮೆಟಿಕ್ಸ್ ಓದಿದವರು ಅಂತ ಅರ್ಥ ಅಲ್ಲ, ಗಣಿತಜ್ಞರು ಅಂತ ಅರ್ಥ ಅಲ್ಲ. ಸಾಮರ್ಥ್ಯ ಅಂತ ಅವಾಗ ಶಾಸ್ತ್ರದಿಂದ ಬರತಕ್ಕಂತ ಆ ಭಗವದ್ ವಿಷಯದ ಜ್ಞಾನವೇ ಸಂಖ್ಯಾ. ಅದೇ ಸಂಖ್ಯೆ, ಇದು ಪ್ರಾಚೀನವಾದ ಅರ್ಥ. ಆದ್ದರಿಂದಲೇ ಪಂಡಿತರನ್ನ ಈಗ ಅದು ಏಕದೇಶದಲ್ಲಿ ಬಂದು ಬಳಕೆ ಬಂದ್ರೆ ಸಂಖ್ಯಾವಾದ್ರೆ ಗಣಿತ ಗೊತ್ತಿದ್ದವರು ಅಂತ ಅರ್ಥ ಆಗುದಿಲ್ಲ. ಪಂಡಿತಾಂತ ಶಬ್ದ ಇದೆ, ಪಂಡಿತಾಂತ ಶಾಸ್ತ್ರ ಓದ್ದವರು ಅಂತ. ಆದ್ರೆ ಇವತ್ತು ನಾವು ಹೇಳೋದು ಪಂಡಿತರನ್ನ ಮದ್ದುಬಿಡುವವರು ಅಂತ. ಅವರು ಪಂಡಿತರು ಒಳ್ಳೆ ಮದ್ದು ಬಿಡ್ತಾರೆ, ಪಂಡಿತರನ್ನ ಮದ್ದುಬಿಡುವರು ಅನ್ನೋ ಅರ್ಥ ಅಲ್ಲ. ಆದ್ರೆ ಅವರು ಪಂಡಿತರು ಯಾಕೆಂದ್ರೆ ವೈದ್ಯರಿಂದ ವಿದ್ಯಾವಂತರು ಅಂತ ಅರ್ಥ. ಎಲ್ಲವೂ ಅದರ ವ್ಯಾಪಕವಾದ ಅರ್ಥವನ್ನು ಕಳಚಿಕೊಂಡು ಏಕದೇಶದ ವೈದ್ಯರು ಅಂದ್ರೆ ಯಾರು ವಿದ್ಯಾವಂತರು ಎಂದರೂ ವೈದ್ಯರು. ಆದ್ರೆ ನಮಗೆ ಮದ್ದು ಬಿಡುವರು ಮಾತ್ರ ಯಾಕೆಂದ್ರೆ ನಮಗೆ ಅದು ಬಹಳ ಮುಖ್ಯ. ಬದುಕಬೇಕಪ್ಪ, ಅದು ವಿದ್ಯೆ ಓದು ವಿದ್ಯೆ ಅಂತ ಕಡೆ ಏನ್ ಮಾಡಬೇಕು ಅಂತ. ಹಾಗಾಗಿ ವೈದ್ಯ ಅನ್ನೋದನ್ನ ಮದ್ದು ಬಿಡುವರು ಅನ್ನೋ ಅರ್ಥ. ಎಲ್ಲಾ ಭಾಷೆಯಲ್ಲಿ ಇಂಗ್ಲಿಷ್ನಲ್ಲಿ ಅಷ್ಟೇ, ನಾವು ಡಾಕ್ಟರ್ ಅಂದ್ರೆ ಡಾಕ್ಟರ್ ಅಂದ್ರೆ ಡಾಕ್ಟರೇಟ್ ಮಾಡುದು ಅಂದ್ರೆ ಎಲ್ಲ ವಿದ್ಯೆಯಲ್ಲಿ. ಆದ್ರೆ ಡಾಕ್ಟರ್ ಅಂತ ಹೇಳುದು ಮದ್ದು ಬಿಡುವರು. ಇದು ಪ್ರಾಯ ಎಲ್ಲಾ ಭಾಷೆಯಲ್ಲೂ ನಮಗೆ ಆರೋಗ್ಯ, ನಾವು ಆರೋಗ್ಯವಾಗಿ ಬದುಕಬೇಕು ಅನ್ನೋದು ಮುಖ್ಯ ಆದಾಗ ಅದರ ವ್ಯಾಪಕವಾದ ಅರ್ಥ ಹೋಗಿ ಏಕದೇಶದ ಅರ್ಥ ಬಂದ್ಬಿಡ್ತು. ಇದನ್ನು ಸಾಂಖ್ಯ ಅಂತಂದ್ರೆ ನಿಜವಾಗಿ ಅಧ್ಯಾತ್ಮ ಜ್ಞಾನ, ಸ್ಪಿರಿಚುವಲ್ ವಿಸ್ಡಮ್. ಯೋಗ ಅಂದ್ರೆ ಸ್ಪಿರಿಚುವಲ್ ಪ್ರಾಕ್ಟೀಸ್. ಇದು ಒಂದಕ್ಕೊಂದು ಒಟ್ಟಿಗೆ ಇರಬೇಕಾದ ಸ್ಪಿರಿಚುವಲ್ ವಿಸ್ಡಮ್ ಇದ್ದವನು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿದ್ದೆ ಅಂದ್ರೆ, ಇದು ಸ್ಪಿರಿಚುವಲ್ ವಿಸ್ಡಮ್ ಇಲ್ಲದೆ ಇದ್ದವನು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡುವಂದ್ರೆ ತಿಳುವಳಿಕೆ ಇಲ್ಲದಿದ್ದವನು ಏನ್ ಪ್ರಾಕ್ಟೀಸ್ ಮಾಡ್ತಾನೆ? ಯಾವ್ದು ಮಾಡಬೇಕಾಗಿದ್ರು ಅದ್ರ ಹಿಂದೆ ಒಬ್ಬ ಸಂಗೀತಗಾರನಿಗೆ ಅವನಿಗೆ ಪ್ರಾಕ್ಟೀಸ್ ಮಾಡಬೇಕಾಗಿರುವುದು ಸಂಗೀತದ ಜ್ಞಾನ ಇರಬೇಕು. ಒಬ್ಬ ಚಿತ್ರಗಾರನಿಗೆ ಚಿತ್ರ ಬಿಡಿಸಬೇಕಾದ್ರೆ ಚಿತ್ರಕಲೆಯ ಪರಿಜ್ಞಾನ ಇರಬೇಕು. ಯಾವುದೇ ಆಗಲಿ ಒಂದು ಕರ್ಮ ಮಾಡಬೇಕಾಗಿದ್ರೆ ಕರ್ಮದ ಬದುಕು ಜ್ಞಾನ ಇರಬೇಕು. ಅದರಿಂದ ಕೃಷ್ಣ ಹೇಳ್ತಾನೆ, ಸಾಂಖ್ಯ ಮತ್ತು ಯೋಗ ಒಟ್ಟಿಗೆ ಒಂದನ್ನು ಬಿಟ್ಟು ಒಂದಿಲ್ಲ. ಅದನ್ನ ಬೇರೆ ಬೇರೆ ಹೇಳ್ತಾ ಇರಲ್ಲ. ಅಂದ್ರೆ ನಮ್ಮ ಕೃಷ್ಣ ಹೇಳಿದ ಬಾಲಾಹ ಅವೃದ್ಧ ಚೈಲ್ಡಿಶ್ ಅಂತ. ಬಾಲಾಹ ಅಂದ್ರೆ ಎರಡು ತರ, ಮಕ್ಕಳು ಅಂದ್ರೆ ಮಕ್ಕಳು ಚಿಲ್ಡ್ರನ್ ಅಂತ ಅರ್ಥ ಅಲ್ಲ, ಚೈಲ್ಡಿಶ್ ಅಂತ ಅರ್ಥ. ಎರಡು ತರ ಇರುತ್ತೆ ಬಾಲಾಹ ಅಂದ್ರೆ ಚೈಲ್ಡ್ ಲೈಕ್ ಅಂತಾನೆ ಕೃಷ್ಣ. ಮಗುವಿನಂಥವ್ರು ನಮ್ಮ ಗುರುಗಳನ್ನ ಹೇಳ್ತಾರೆ, ಮಗುವಿನಂಥ ಗುರುಗಳವರು ಏನ್ ಮೋಸ ಮಾಡಲು ಗೊತ್ತಾ ಇಲ್ಲ ಅವ್ರಿಗೆ, ಸುಳ್ಳು ಹೇಳಕ್ ನಾವು ಬಿಡ್ತಕ್ಕೆ ಮಗುವಿನಂಥ ಹೃದಯ ವಂಚನೆ ಕಪಟ ಗೊತ್ತೇ ಇಲ್ಲ ಅವ್ರಿಗೆ. ಅದನ್ನ ಅವರನ್ನು ಮಗುವಿನಂಥ ಹೃದಯ ಅದು ಒಳ್ಳೇದು, ಚೈಲ್ಡ್ ಲೈಕ್ ಆಗೋದು ಒಳ್ಳೇದು, ಚೈಲ್ಡಿಶ್ ಆಗುತ್ತೆ ಒಳ್ಳೇದಲ್ಲ ಅಂತ. ಚೈಲ್ಡಿಶ್ ಆಗುವಾಗ ಹೀಗೆ ಯಾರು ಸಾಂಖ್ಯ ಬೇರೆ ಯೋಗ ಬೇರೆ ಒಂದಕ್ಕೊಂದು ಸಂಬಂಧ ಇಲ್ಲ, ಜ್ಞಾನ ಮಾರ್ಗಿಗಳು ಕರ್ಮ ಮಾಡಬೇಕಾಗಿಲ್ಲ, ಕರ್ಮ ಮಾರ್ಗಿಗಳಿಗೆ ಜ್ಞಾನ ಬೇಕಿಲ್ಲ ಅಂತ ಯಾರು ಹೇಳ್ತಾರೆ ಅವರು ಚೈಲ್ಡಿಶ್ ಬಾಲಿಶರು. ಬಾಲಾಹ ಅದರಿಂದ ಪ್ರವದಂತಿ ನ ಪಂಡಿತ, ತಿಳಿದವರು ಹೇಳುವುದಿಲ್ಲ, ತಿಳಿಯದವರು ಮಾತ್ರ ಹೀಗೆ ಹೇಳ್ತಾರೆ. ಬಾಲಾಹ ಅಂದ್ರೆ ತಿಳುವಳಿಕೆ ಇಲ್ಲದವರು, ತಿಳಿಗೇಡಿಗಳು ಅಂತ ನಾವು ಕನ್ನಡದಲ್ಲಿ ಹೇಳ್ತೇವಲ್ಲ ಅದೇ ಅರ್ಥ. ಪಂಡಿತರು ಅಂದ್ರೆ ತಿಳಿದವರು, ಬಾಲರು ಅಂದ್ರೆ ತಿಳಿಗೇಡಿಗಳು. ತಿಳಿ
ಚೆನ್ನಾಗಿರುವುದಂದ್ರೆ ಎರಡು ಬೇಕು. ಈಗ ಅವನಿಗೆ ಸಂದಿಗೆ ಆಗ್ತಿಲ್ಲ, ಜ್ಞಾನ ಮಾರ್ಗದಲ್ಲಿ ಚೆನ್ನಾಗಿರುವುದಂದ್ರೆ ಅವನು ಏನ್ ತಿಳ್ಕೊಂಡ್ರೆ ಹಂಗೆ ನಡ್ಕೋಬೇಕು. ಇದೇನಾಯ್ತು ಇಲ್ಲದಿದ್ದು ಎಷ್ಟು ಉತ್ಕಂಡ ಆಗ್ತಾರೆ ನೋಡಿ. ತಿಳ್ಕೊಂಡವರು ತಿಳ್ಕೊಂಡ್ರೆ ಸಾಕು, ಅವ್ರು ಮಾಡ್ಬೇಕಾಗಿಲ್ಲ, ಅವ್ರು ತಿಳ್ಕೊಳ್ಲಿಕ್ಕೆ ಹೋದವ್ರು ಮಾಡ್ಲಿಕ್ಕೆ. ಇದೆಷ್ಟು ಬಹಳ ಅಧ್ಯಯನ ನೋಡಿ. ಯಾವಾಗಲೂ ಒಬ್ಬ ಮನುಷ್ಯನ ತಿಳುವಳಿಕೆ ಇನ್ನೊಬ್ಬನ ಮೇಲೆ ಪರಿಣಾಮ ಮಾಡುವುದಿಲ್ಲ. ನಾವು ಏನು ಮಾತಾಡ್ತೇವೆ ಅದಕ್ಕಿಂತ ನಾವು ಏನು ಮಾಡ್ತೇವೆ ಅದು ಇನ್ನೊಬ್ಬರ ಮೇಲೆ ಪರಿಣಾಮ ಮಾಡುವುದು. ನಾವು ಸುಳ್ಳು ಹೇಳ್ತಾ ಸುಳ್ಳು ಹೇಳಬಾರದು, ಸತ್ಯವನ್ನು ಹೇಳಬೇಕು ಅಂತ ಪ್ರವಚನ ಮಾಡಿ ಇರಬೇಕು. ಅವರೇ ಸುಳ್ಳು ಹೇಳ್ತಾ ಇದ್ರೆ ಅವರು ಉಪನ್ಯಾಸಕ್ಕೆ ಕಡೆಯಾಗಬೇಕಾಗುತ್ತೆ. ಅದರಿಂದ ಯಾವುದು ಜ್ಞಾನ ಸಮೀಕ್ಷೆ ಆಗಬೇಕಾಗಿದ್ರೆ ಅದು ಅನುಷ್ಠಾನ ಪೂರ್ವಕವಾಗಿರ್ಬೇಕು. ಅನುಷ್ಠಾನ ಸಮೀಕ್ಷೆನಾಗಿರ್ಬೇಕಾಗಿ ಜ್ಞಾನಪೂರ್ವಕವಾಗಿರ್ಬೇಕು. ಅದು ಯಾವುದೇ ಒಂದನ್ನು ನೀವು ಚೆನ್ನಾಗಿ ಮಾಡಿದ್ರೆ ಎರಡೂ ಬರ್ತಾರೆ. ಎಷ್ಟು ಸಿಂಪಲ್ ಇದೆ ನೋಡಿ. ಅದು ದೊಡ್ಡ ದೊಡ್ಡ ಗ್ರಾಮಸ್ ಮಾಡಿದ್ರು ಅದೇ ಹೊರಗೆ ಜ್ಞಾನ ಬೇಡ, ಕರ್ಮ ಮಾತ್ರ ಸಾಕು, ವಿರೋಧ ಆಗ್ತಕ್ಕಂಥ ಮಾತು. ಇಷ್ಟು ಅರ್ಥೀಲ ಎಷ್ಟು ಹೇಳಬಹುದು. ಜ್ಞಾನ ಬಂದ ಮೇಲೆ ಅದು ಯಾವ ಜ್ಞಾನ, ಅಪರೋಕ್ಷ ಜ್ಞಾನ ಬಂದ ಮೇಲೆ ಅವರಿಗೆ ಕರ್ಮ ಅಂತೂ ಇಲ್ಲ ಅಂತ ಹೇಳಬೇಕು. ಕರ್ಮ ಬೇಡ ಅಂತ ಹೇಳಿದ್ರೆ ಹೇಗೆ, ಅದು ವಿರೋಧ ಹೇಗೆ? ಕರ್ಮ ಅಂದ್ರೆ ಲೇಪ ಅದು, ಯಾಕೆಂದ್ರೆ ಅದನ್ನು ಕೃಷ್ಣ ಹೇಳುತ್ತೆ. ಜ್ಞಾನಿ ಮಾಡಿರತಕ್ಕಂತಹ ಕರ್ಮ ಅವರಿಗೆ ಅಂಟುಗೆ ಬಂಧಕ್ಕಾಗುವುದು. ಇಷ್ಟೇ ಹೊರತು ಕರ್ಮ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಇನ್ನೆಲ್ಲಿ ತನಕಾದರೆ ಕೃಷ್ಣ ಹಿಂದೆ ಹೇಳಿದ್ರು, ನನಗೆ ಕಷ್ಟಿತ್ ಕ್ಷಣವಾಗಿ ಜಾತಿ ದುಷ್ಟತೆ ಅಕರ್ಮ ಕರೆದು. ಜ್ಞಾನಿಗೆ ಕರ್ಮ ಇಲ್ಲ ಅಂದ್ರೆ ಬೇಕಾದ ಕರ್ಮ ಎಲ್ಲ ಉಂಟು. ಅವನಿಗೆ ಹಸಿವಾದ ಊಟ ಮಾಡ್ತಾನೆ, ಮತ್ತೆ ನಾವು ಹೇಳುವಾಗ ನಡ್ಕೋಬೇಕಾಗಿಲ್ಲ. ಅದಿ ದೇವಸ್ಥಾನ ಸಮಗ್ರ ನಾವು ಏನು ಉಪದೇಶ ಮಾಡ್ತೇವೆ ಅದನ್ನು ನಾವು ಅನುಷ್ಠಾನ ಮಾಡಬೇಕಾಗಿಲ್ಲ, ನೀವು ಮಾಡಿದ್ರೆ ಸಾಕು ಅನ್ನೋ ಹಾಗೆ. ಇದು ಒಂಥರ ಎಕ್ಸ್ಪ್ಲಾಯಿಟೇಷನ್. ಅನುಷ್ಠಾನ ಅವರು ಜ್ಞಾನಿ ಹಸಿದಾಗ ಊಟ ಮಾಡ್ತಾರೆ, ಜ್ಞಾನಿ ನಿದ್ರೆ ಮಾಡ್ತಾನೆ, ಜ್ಞಾನಿ ನಡೆದಾಡ್ತಾನೆ, ಜ್ಞಾನಿ ಪಾಠ ಪ್ರವಚನ ಮಾಡ್ತಾನೆ. ಅದು ಕರ್ಮ ಅಲ್ಲ, ಅದಲ್ಲ. ಹಾಗಾಗಿ ಏನು ಇದೊಂಥರ ಸೆಲ್ಫ್ ಪ್ರೊಟೆಕ್ಷನ್. ನಾವೇನು ಮಾಡದೆ ಅದನ್ನು ಪ್ರಶ್ನೆ ಮಾಡಬೇಡಿ, ನಾವು ಜ್ಞಾನಿಗಳು, ನೀವು ಮಾಡಬೇಕು. ಇದು ಇದು ಜನರನ್ನು ಮೋಸ ಮಾಡತಕ್ಕಂಥ ಒಂದು ತಂತ್ರ ಹೊರತು ಇದು ಸರಿಯಾದಂತಹ ವಿಧಾನ ಆಗೋದು. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾನೆ, ಸಾಂಖ್ಯ ಯೋಗವು ಪ್ರಕೃತಿ. ಜ್ಞಾನ ಮಾರ್ಗ ಕರ್ಮ ಮಾರ್ಗ ಎರಡು ಬೇರೆ ಬೇರೆ. ಅದು ಸನ್ಯಾಸಿಗಳಿಗೆ ಜ್ಞಾನ ಮಾರ್ಗ, ಅದನ್ನು ಸನ್ಯಾಸ ಬೇರೆ, ಕರ್ಮಯೋಗ ಬೇರೆ. ಇದನ್ನು ಸನ್ಯಾಸ ಅನ್ನೋದಕ್ಕೆ ಪೂರಕವಾಗಿ ಮಾತು ಸಾಂಖ್ಯ ಮತ್ತು ಯೋಗ ಬೇರೆ ಬೇರೆ ಅಂತ ಹೇಳ್ತಾರಲ್ಲ, ಅವರು ನಿಜವಾಗಿ ಪಂಡಿತರಲ್ಲ. ಪಂಡಿತ ಅನ್ನುವ ಶಬ್ದವಾಗಿ ಪಂಡ ಅಂದ್ರೆ ಜ್ಞಾನ, ಪಂಡಿತ ಅಂದ್ರೆ ಜ್ಞಾನ ಉಳ್ಳ ನಿಜವಾದ ತಿಳುವಳಿಕೆ ಇದ್ದವರು ಕರ್ಮಾನುಷ್ಠಾನ ಮಾಡ್ತಾರೆ. ಒಂದು ದೃಷ್ಟಿಯಿಂದ ಅಜ್ಞಾನಿಗಿಂತ ಜ್ಞಾನಿಗೆ ಕರ್ಮದ ಒಂದು ಕರ್ತವ್ಯ ಜಾಸ್ತಿ, ಹೊಣೆಗಾರಿಕೆ ಜಾಸ್ತಿ. ಯಾಕೆ ಗೊತ್ತಾ, ಅಜ್ಞಾನಿ ಮಾಡದೇ ಇದ್ದರೆ ಅದರಿಂದ ಲೋಕಕ್ಕೆ ಒಂದು ದೊಡ್ಡ ಹಾನಿಯಾಗುವುದಿಲ್ಲ, ಅವನು ತನ್ನ ಉದ್ಧಾರದ ದಾರಿಯಿಂದ ವಂಚಿತನಾಗ. ಅಜ್ಞಾನಿ ಏನು ಮಾಡ್ತಾನೆ ನೋಡಿದ್ರು ಉಳಿದವರು ಮಾಡೋದಿಲ್ಲ, ಉಳಿದವರಿಗೆ ಅದರಿಂದ ಗೈಡೆನ್ಸ್ ಇಲ್ಲ. ಜ್ಞಾನಿ ಹಾಗಲ್ಲ, ಜ್ಞಾನಿ ಏನು ಮಾಡ್ತಾನೆ ಅಂತ ಇಡೀ ಅಜ್ಞಾನಿ ವರ್ಗ ನೋಡ್ತಾ ಇರುತ್ತೆ. ಜ್ಞಾನಿ ಮಾಡಿದ ಹಾಗೆ ಮಾಡುತ್ತೆ, ಅವನು ಮಾಡದೇ ಇದ್ರೆ ಅಯ್ಯೋ ಅವನು ಜ್ಞಾನಿಗಳೇ ಮಾಡೋದಿಲ್ಲ ಸ್ವಾಮಿ, ನಾವೇ ಮಾಡಬೇಕು. ಕೃಷ್ಣನೇ ಹೇಳಿದ, ವರ್ತೇವ ಚತುರ್ಮಣಿ ನಮೇ ಪಾರ್ಥಾಸ್ತಿ ಕರ್ತವ್ಯ ಉತ್ಸೀದೆಯು ನಮೇ ಲೋಕಾಹ ನಕುರ್ಯಾಮ ಕರ್ಮಚೇತ. ನನಗೆ ಜ್ಞಾನಿಗಳು ಬಿಡಿ, ಜ್ಞಾನಿಗಳಿಗಾದ್ರೆ ಅವರು ಕರ್ಮ ಭಗವತ್ ಪ್ರೀತಿಗೋಸ್ಕರ ಅದು ಭಗವಂತ ಯಾವ ಕರ್ಮ ಮಾಡಬೇಕು, ಕರ್ಮ ಮಾಡೋ ಅಗತ್ಯವೇ ಇಲ್ಲ. ಆದ್ರೆ ಮಾಡ್ತಾರೆ, ಯಾಕೆಂದ್ರೆ ನಾನು ಮಾಡಲಿಲ್ಲ ಅಂದ್ರೆ ನನ್ನನ್ನು ನೋಡಿ ಯಾರು ಮಾಡದೆ ಕೊಡ್ತಾರೆ, ಅದಕ್ಕೋಸ್ಕರ ಮಾಡ್ತೇನೆ ಅಂತಾರೆ ಕೃಷ್ಣ. ಅದರಿಂದ ಜ್ಞಾನಿಗಳಿಗೆ ತಮಗೋಸ್ಕರ ಅಷ್ಟೇ ಅಲ್ಲ, ಸಮಾಜಕ್ಕೋಸ್ಕರ ಲೋಕ ಸಂಗ್ರಹ ವಿವಾದಿ ಸಂಪಶ್ಯನ್ನು ತಂದು ಬಳಸಿ ಲೋಕ ಸಮಾಜಕ್ಕೆ ಮಾರ್ಗದರ್ಶನ ಮಾಡೋದಕ್ಕೋಸ್ಕರವೂ ಜ್ಞಾನಿಗಳು ಕರ್ಮ ಮಾಡಬೇಕು. ಹಾಗಾಗಿ ಅವರಿಗೆ ದೊಡ್ಡ ಬೈಂಡಿಂಗ್ ಇದೆ. ಮತ್ತೆ ನಿಜವಾದ ಕರ್ಮ ಅಂದ್ರೆ ಅದೇ, ನಮಗೋಸ್ಕರ ಮಾಡುವ ಕರ್ಮ ಕಿಂತ ಇನ್ನೊಬ್ಬರಿಗೋಸ್ಕರ ಪರೋಪಕಾರ ಅಂದ್ರೆ ಪರೋಪಕಾರ ಅನ್ನುವ ಅಹಂಕಾರ ಇರಬಾರದು. ಪರೋ ಇನ್ನೊಬ್ಬರಿಗೋಸ್ಕರ ಮಾಡುವ ಕರ್ಮವೇ ನಿಜವಾದ ಕರ್ಮ. ಭಗವಂತನಲ್ಲಿರುವುದು ಇನ್ನೊಬ್ಬರಿಗೋಸ್ಕರ ಮಾಡುವ ಕರ್ಮ, ತನಗೋಸ್ಕರ ಅನ್ನುವ ಕರ್ಮವೇ ಇಲ್ಲ. ಅವನು ಸೃಷ್ಟಿ ಮಾಡಿದೆ ಯಾಕೆ, ಅವನು ಏನಾದ್ರೂ ಉಪಯೋಗ ಉಂಟು ಇಲ್ಲ. ಆದ್ರೆ ನಮ್ಮ ಜೀವದ ಸ್ವರೂಪ ವಿಕಾಸ ಆಗಬೇಕು, ಅದು ಪೂರ್ಣ ಪ್ರಮಾಣದಲ್ಲಿ ಬೆಳೆದು ಅದು ಮೋಕ್ಷ ಪಡಿಬೇಕು. ಜೀವ ವ್ಯರ್ಥ ಆಗಬಾರದು, ಅದರ ಅಸ್ತಿತ್ವ ಅನ್ನುವಂತ ನಮ್ಮದೆಲ್ಲ ಕಾರುಣ್ಯದಿಂದ ಅವನು ಸೃಷ್ಟಿ ಮಾಡಿದ. ಭಗವಂತನ ಎಲ್ಲ ಕ್ರಿಯೆಯು ಪರಾರ್ಥ, ಅದು ನಮ್ಮಲ್ಲಿ ಕೂಡ ನಮಗೆ ಭಗವಂತನಂತೆ ದೂರಕ್ಕೆ ನೋಡುವಷ್ಟು ಪರಾರ್ಥ ಕರ್ಮ ಮಾಡಲಿಕ್ಕೆ ಆಗುತ್ತೆ, ಅದರ ಸ್ವಲ್ಪ ಸ್ವಾರ್ಥ ಇರುತ್ತೆ. ಆದ್ರೆ ಆದಷ್ಟು ಪರಾರ್ಥ ಕರ್ಮ ಮಾಡು. ಇದು ನಿಜವಾದ ಕರ್ಮ ಅಂದ್ರೆ ಇನ್ನೊಬ್ಬರಿಗೋಸ್ಕರ ಮಾಡುವ ಕರ್ಮ. ಅದು ಜ್ಞಾನಿಗಳು ಮಾತ್ರ ಮಾಡೋ ಸಾಧ್ಯ, ಜ್ಞಾನಿಗಳು ಇನ್ನೊಬ್ಬರಿಗೋಸ್ಕರ ಮಾಡುವ ಸಾಧ್ಯವಿಲ್ಲ. ಯಾಕಂದ್ರೆ ಇನ್ನೊಬ್ಬರಿಗೆ ತಿಳುವಳಿಕೆ ಹುಟ್ಟಬೇಕಾಗಿ ತಿಳಿದು ಮಾಡಬೇಕು. ಅದು ಯಾವ ನಿಟ್ಟಿನಿಂದ ನೋಡಿದರೂ
ಮನುಷ್ಯ ಶಿರೋದು ಮಾಡಿಸಿತು ಭಾವದರ್ಶ. ಅಲ್ಲಿ ಕೃಷ್ಣ ಮೂರು ದಾರಿ ಯಾರಂ ಕರ್ಮಜ ಪ್ರತಿಷ್ಠೆ ಗೋಪಾಲಿಯವನ್ನು ಗುತ್ತಿದ್ದು ಭಾಗವತದ ಮಾತು. ಅದು ಗೀತೆಯಲ್ಲಿ ಉದ್ಭವ ಗೀತೆಯಲ್ಲಿ ಬಂದು ಮಾರ್ಗಾಸ್ತ್ರಯ ಮಯ ಪ್ರೋಕ್ತಃ ನೃಣಾಂ ಶ್ರೇಯೋ ವಿಧಿಕ್ಷಯ ಜ್ಞಾನಂ ಕರ್ಮಜ ಪ್ರತಿಷ್ಠ ಗೋಪಾಲಿಯೋ ಅನ್ಯೋಸ್ತಿ ಗುತ್ತಿದ್ದು. ಧ್ಯಾತ್ಮದ ಸಾಧನೆಯಲ್ಲಿ ಮೂರು ದಾರಿ ಯಾವುದಂದ್ರೆ ಒಂದು ಜ್ಞಾನ ಮಾರ್ಗ, ಒಂದು ಕರ್ಮಮಾರ್ಗ, ಒಂದು ಭಕ್ತಿ ಮಾರ್ಗ. ಆದರೆ ಬೇರೆ ಇಲ್ಲ, ಇದು ಮೂರು ಬಿಟ್ಟು ನಾಲ್ಕನೇ ಈಗ ಜ್ಞಾನ ಇಲ್ಲ. ಈ ಮೂರು ಬೇರೆ ಬೇರೆ ವ್ಯಕ್ತಿಗಳಿಗೆ ಸಂಬಂಧಪಟ್ಟದ್ದಲ್ಲ. ಅದೆಲ್ಲ ಹೇಳಿದ ಜ್ಞಾನ ಮಾರ್ಗ ಕರ್ಮ ಮಾರ್ಗ ಮೂರು ಮಾರ್ಗ ಅಂದರೆ ಬರೀ ಜ್ಞಾನಿಗಳದ್ದೇ ಒಂದು ವರ್ಗ, ಬರೀ ಕರ್ಮ ಮಾಡುವುದು ಬರೀ ಭಕ್ತಿ ಮಾಡುವವರದ್ದೇ ಒಂದು ವರ್ಗ ಅಲ್ಲ. ಯಾಕಂದ್ರೆ ಹೇಗೆ ಕರ್ಮ ಇಲ್ಲದೆ ಜ್ಞಾನ ಇಲ್ಲವೋ, ಕರ್ಮ ಜ್ಞಾನ ಇಲ್ಲದೆ ಕರ್ಮ ಇಲ್ಲ, ಹಾಗೆ ಜ್ಞಾನ ಇಲ್ಲದೆ ಭಕ್ತಿಯೂ ಇಲ್ಲ. ಯಾಕಂದ್ರೆ ಭಕ್ತಿ ಅಂದ್ರೆ ಏನು? ಜ್ಞಾನಪೂರ್ವಕ ಮಹಾತ್ಮ್ಯ, ಜ್ಞಾನಪೂರ್ವಕ ಭಕ್ತಿ, ಸ್ನೇಹ. ಒಬ್ಬ ಮನುಷ್ಯನನ್ನ ನಾವು ಗೌರವಿಸಬೇಕಾಗಿದ್ದರೆ ಅವನಲ್ಲಿ ಇರತಕ್ಕ ಹಿರಿತನವನ್ನು ಗುರುತಿಸಿ ಗೌರವಿಸಿದ್ರೆ ಅದು ಭಕ್ತಿ ಆಯ್ತು. ಎಲ್ರು ನಮಸ್ಕಾರ ಮಾಡಿದ್ರು ನಾವು ಮಾಡಿದ್ರು ನಮ್ಗೆ ಗೊತ್ತಿಲ್ಲಪ್ಪ ಅಂದ್ರೆ ಭಕ್ತಿ ಆಗುತ್ತೆ. ಆದ್ರಿಂದ ಭಕ್ತಿ ಆಗಬೇಕಂದ್ರೆ ಜ್ಞಾನ ಇರುವ ಜ್ಞಾನ ಇಲ್ಲದೆ ಭಕ್ತಿ ಇರುವುದೇ ಸಾಧ್ಯ. ಅದು ಜ್ಞಾನ ಇಲ್ಲದೆ ಭಕ್ತಿ ಇಲ್ಲ, ಜ್ಞಾನ ಇಲ್ಲದೆ ಕರ್ಮ ಇಲ್ಲ. ಆದ್ರೆ ಜ್ಞಾನ ಮಾರ್ಗ ಕರ್ಮ ಮಾರ್ಗ ಭಕ್ತಿ ಮಾರ್ಗ ಅಂದ್ರೆ ಏನು? ಅದರಲ್ಲಿ ಯಾವುದರ ಪರ್ಸೆಂಟೇಜ್ ಹೆಚ್ಚು? ಒಬ್ಬನಲ್ಲಿ ಎಲ್ಲರಲ್ಲಿ ಎಲ್ಲರೂ ಭಕ್ತಿ ಇಲ್ಲದೆ ಕರ್ಮ ಇರುತ್ತೆ. ಭಗವತ್ ಭಕ್ತಿ ಇಲ್ಲದೆ ದೇವರ ಗುರಿ ಮಾಡಿ ಅನ್ನಬೇಕು, ಕರ್ಮ ಮಾಡಿ ಅನ್ನಬೇಕು. ಯಾಕೆ ಗುರಿ ಮಾಡುವ? ನಾನು ಗುರಿ ಮಾಡುವ ಅಂತ ಇನ್ನೊಬ್ಬರಿಗೆ ತೋರಿಸ್ಲಿಕ್ಕಾಗ ಅಲ್ಲ. ಅವರಿಗೆ ಸ್ವಂತ ಭಕ್ತಿ ಇರಬೇಕಲ್ಲ, ಭಕ್ತಿ ಇಲ್ಲದೆ ಪೂಜೆ ಮಾಡಿ ಅನ್ನಬೇಕು, ಜ್ಞಾನ ಇಲ್ಲದೆ ಪೂಜೆ ಮಾಡಿ ಅನ್ನಬೇಕು. ಹಾಗಾದ್ರೆ ಕರ್ಮಕ್ಕೆ ಜ್ಞಾನ ಹೋಗ್ಬೇಕು, ಭಕ್ತಿ ಇದೆ. ಜ್ಞಾನಕ್ಕೆ ಕರ್ಮ ಹೋಗ್ಬೇಕು, ಭಕ್ತಿ ಇದೆ. ಭಕ್ತಿಗೆ ಜ್ಞಾನ ಹೋಗ್ಬೇಕು, ಕರ್ಮ ಹೋಗ್ಬೇಕು. ಇದು ಮೂರು ಮಾರ್ಗಗಳು. ಏನು ಅದನ್ನು ವ್ಯಕ್ತಿಗಳಲ್ಲಿ ಯಾರೋ ಕೆಲವರು ಜ್ಞಾನ ಪ್ರಧಾನ ಆಗಬೇಕು, ಅವರಿಗೆ ಜ್ಞಾನ ಪ್ರಧಾನ ಆಗುತ್ತೆ, ಕರ್ಮ ಅನ್ನೋದು ಅಪ್ರಧಾನ ಆಗುತ್ತೆ. ಕರ್ಮ ಹೀನರಲ್ಲ, ಅವರ ಕರ್ಮ ಜ್ಞಾನಕ್ಕಿಂತ ಅದು ಅಲ್ಲಿ ಅವರ ಅನುಷ್ಠಾನದಲ್ಲಿ ಅವರ ಸಾಧನೆಯಲ್ಲಿ ಜ್ಞಾನಕ್ಕೆ ಒತ್ತು ಜಾಸ್ತಿ. ಈ ಉದಾಹರಣೆಗೆ ಒಬ್ಬ ಮನುಷ್ಯ ತುಂಬಾ ನಿರಂತರ ಅಧ್ಯಯನ ಮಾಡ್ತಾ ಇರ್ತಾನೆ, ವೇದಾಧ್ಯಯನ ಉಪನಿಷತ್ ಅಧ್ಯಯನ ನಿರಂತರ ಅಧ್ಯಯನ ಮಾಡ್ತಾ ಇರ್ತಾನೆ. ಲೋಕದಲ್ಲಿ ನೋಡು ನಿಜವಾಗಿ ಜ್ಞಾನವಾಗಿರುವಂತೆ ಅದು ಅದು ವಿಭಾಗ ಬೇರೆ ಇದೆ. ಒಂದು ಒಬ್ಬ ಮನುಷ್ಯನ ತಗೊಳ್ಳೋಣ, ಒಬ್ಬ ಮನುಷ್ಯ ನಿರಂತರ ಶಾಸ್ತ್ರ ಅಧ್ಯಯನ ಮಾಡ್ತಾ ಇರ್ತಾನೆ. ಅವನಿಗೆ ಶಾಸ್ತ್ರಾಧ್ಯಯನದ ಎಷ್ಟು ಗತಿ ಅಂತಂದ್ರೆ ಅವನು ಅದಕ್ಕೋಸ್ಕರ ಕರ್ಮ ಸಂಕೋಚ ಮಾಡ್ತಾನೆ. ಯಾವತ್ತ ಅನುಷ್ಠಾನೆ ಕರ್ಮ ಪೂರ್ತಿ ನಡೀತಿದೆ ಯಾವತ್ತ ಇವಾಗ ಅವನಿಗೆ ಜಪ ಪೂಜೆ ಮಾಡ್ತಾ ಕೂತ್ಕೊಂಡು ಬೆಳಗ್ಗೆ ಸಂಜೆ ಮಧ್ಯಾಹ್ನ ತರಗತಿ ನಾಲ್ಕು ಗಂಟೆ ಜಪ ಪೂಜೆ ಮಾಡ್ತಾನೆ, ಒಂದು ಸಾವಿರ ಗಾಯತ್ರಿ ಮಾಡ್ಕೊಂಡು ಏನ್ ಮಾಡ್ತಾನೆ? ಜ್ಞಾನ ಮಾರ್ಗ ಏನ್ ಮಾಡ್ತಾನೆ? ಅವನಿಗೆ ವೇದಾರ್ಥ ಚಿಂತನೆ ಹೆಚ್ಚು ಮುಖ್ಯಾನಕ್ಕೆ ಹತ್ತಿ ಗಾಯತ್ರಿ ಮಾಡ್ತಾನೆ. ಗಾಯತ್ರಿ ಅರ್ಥ ಚಿಂತನೆ ಮತ್ತು ಅದು ವೇದಾಧ್ಯಯನಕ್ಕೆ ಹೆಚ್ಚು ಹೊತ್ತು ಮಾಡ್ತಾನೆ. ಅವನು ಜ್ಞಾನ ಮಾರ್ಗ ಅದು ಅವನು ವೇದಾಧ್ಯಯನದಲ್ಲಿ ಅರ್ಥ ಚಿಂತನೆ ಕಮ್ಮಿ ಮಾಡಿದ ಸಾವಿರ ಗಾಯತ್ರಿ ಮಾಡಿದ ಅವನು ಕರ್ಮ ಮಾರ್ಗ. ಆದ್ರೆ ಗಾಯತ್ರಿ ಅರ್ಥ ಗೊತ್ತಿರಬೇಕು, ಜ್ಞಾನ ಇದೆ ಆದ್ರೆ ಕರ್ಮ ಹೆಚ್ಚು ಮಾಡಿದೆ ಅವನು ಕರ್ಮ ಮಾಡ. ಜ್ಞಾನ ಹೆಚ್ಚು ಮಾಡಿ ಕರ್ಮ ಸಂಕೋಚ ಮಾಡಿದರೆ ಹತ್ತು ಗಾಯತ್ರಿ ಮಾಡ್ತಾನೆ, ಆ ಒಂದ್ ಸಾವಿರ ಗಾಯತ್ರಿ ಮಾಡುವಷ್ಟು ಮತ್ತು ವೇದಕ್ಕೆ ಅರ್ಥ ಚಿಂತನೆ ಮಾಡ್ತಾನೆ. ಅವನು ತಪ್ಪೇ ಮಾಡಲು ಅದು ಅವರವರ ಸಾಧನೆ, ಅವರವರ ಯೋಗ್ಯತೆಗೆ ಸಂಬಂಧಪಟ್ಟ ಮಾತು. ಎಲ್ಲರೂ ಎಲ್ಲವನ್ನೂ ಮಾಡಲಿಕ್ಕೆ ಹೋಗಿ ಇದು ಎರಡೂ ಇತ್ತು. ದೇವರಲ್ಲಿ ಭಕ್ತಿ ಇರುತ್ತೆ, ಅನನ್ಯ ಭಕ್ತಿ ಇರೋದು. ಆ ಮಹಾತ್ಮ ಜ್ಞಾನ ದೃಢವಾಗಿ ಕೂತ್ಬಿಟ್ರೆ ಆಗ ಅಂದ್ರೆ ಯಾರಲ್ಲಿ ಭಕ್ತಿಯ ಪರ್ಸೆಂಟೇಜ್ ಜಾಸ್ತಿಯೋ ಜ್ಞಾನ ಕರ್ಮ ಇದ್ದೇ ಇದೆ, ಅವನು ಭಕ್ತಿ ಮಾಡ್ತಾನೆ. ಯಾರಿಗೆ ಕರ್ಮದ ಪರ್ಸೆಂಟೇಜ್ ಜಾಸ್ತಿ ಅದು ಕರ್ಮ ಮಾಡ್ತಾನೆ. ಇದು ಸ್ಥೂಲವಾಗಿ ನಾನು ಲೋಕದಲ್ಲಿ ಇರುತ್ತೆ. ವಸ್ತುತಃ ಭಕ್ತಿ ಮಾರ್ಗ ಅಂದ್ರೆ ದೇವತೆಗಳು, ದೇವತೆಗಳ ಮಾರ್ಗ ಭಕ್ತಿ ಮಾರ್ಗ. ಯಾಕೆಂದ್ರೆ ಅವರಿಗೆ ಕರ್ಮ ಇದೆ. ನಮ್ಮ ಕರ್ಮ ನೋಡಿ, ನಮ್ಮ ಕರ್ಮ, ನಮ್ಮ ಕರ್ಮ, ನಮ್ಮ ಕರ್ಮ, ನಮ್ಮ ಹೊಟ್ಟೆ ಬರೆಯೋದಕ್ಕೆ ನಮ್ಮ ಕರ್ಮ ಇಲ್ಲಿ ಬೇಕಾಗುತ್ತೆ. ಗೋಪಾಲ ಇಟ್ಕೊಳ್ಳೋದು ನಮ್ಮ ಕರ್ಮ. ದೇವತೆಗಳು ಹಾಗಲ್ಲ, ಎಲ್ಲರ ಇಂದ್ರಿಯಗಳನ್ನು ನಿರ್ಮಿಸಬೇಕು. ಅವರು ಮಹಾಕರ್ಮಿಗಳು, ಆದರೆ ಆ ಕರ್ಮವೂ ಕೂಡ ಅವರಿಗೆ ಅದು ಭಗವಂತನ ಆರಾಧನೆ, ಭಗವಂತನ ಸೇವೆ, ಭಗವಂತನ ಪೂಜೆ. ಅದು ಭಗವದ್ ಭಕ್ತಿಯಿಂದ ಮಾಡ್ತಾರೆ. ಅದರಿಂದ ಅವರು ಭಕ್ತಿ ಮಾಡ್ತಾರೆ. ಅವರ ಭಕ್ತಿಯೊಂದು ಕ್ರಿಯೆಯು ಭಕ್ತಿಯಲ್ಲಿ ಪ್ರಯೋಗಿಸ್ತಾರೆ. ಋಷಿಗಳು ಅವರಲ್ಲಿ ಕರ್ಮ ಇದೆ, ಅವರಲ್ಲಿ ಭಕ್ತಿ ಇದೆ, ಆದರೆ ಅವರು ತಪಸ್ಸು ಮಾಡಿ ಶಾಸ್ತ್ರ ಮನನ ವೇದಾರ್ಥ ಚಿಂತನೆ ಹೆಚ್ಚು ಮಾಡ್ತಾರೆ. ಋಷಿಗಳು ಅವರು ಜ್ಞಾನ ಮಾಡ್ತಾರೆ. ಮನುಷ್ಯರು ಅವರಿಗೆ ಆ ಎತ್ತರಕ್ಕೆ ಇರಲಿಕ್ಕೆ ಆಗುವುದಿಲ್ಲ ಜ್ಞಾನದಲ್ಲಿ, ಭಕ್ತಿಯಲ್ಲಿ. ಅವರು ಕರ್ಮದ ಮುಖದಿಂದ ಜ್ಞಾನ ಭಕ್ತಿಯಲ್ಲಿ ಬೆಳೆಸಿಕೊಳ್ತಾರೆ. ಕರ್ಮ ಮಾರ್ಗ ಹೀಗೆ ಮನುಷ್ಯರು ಕರ್ಮ ಮಾರ್ಗಿಗಳು, ಋಷಿಗಳು ಜ್ಞಾನ ಮಾರ್ಗಿಗಳು, ದೇವತೆಗಳು ಭಕ್ತಿ ಮಾರ್ಗಿಗಳು. ಒಂದೊಂದು ಮುಖ ಮನುಷ್ಯರಲ್ಲ ಈ ತಾರತಮ್ಯಗಳು ಇರ್ತವೆ. ಜ್ಞಾನ ಪ್ರಧಾನ, ಸ್ವಲ್ಪ ಕರ್ಮ ಸಂಕೋಚ ಮಾಡ್ತಾರೆ. ಮನುಷ್ಯನಿಗೆ ಪಾಠ ಪ್ರವಚನ ಮಾಡುವುದರಲ್ಲಿರುವ ಆನಂದ, ಅವನು ಪೂಜೆ ಮಾಡುವಾಗ ಸಿಗದೇ ಇದ್ರೆ ಅವನು ಪೂಜೆ 20 ನಿಮಿಷ ಮುಗಿಸ್ತಾನೆ, ಒಂದು ಗಂಟೆ ಪಾಠ ಪ್ರವಚನ, ಅದು ಪೂಜೆ ಏನು?
ಮನುಷ್ಯರಲ್ಲೂ ಈ ಅಂತರಗಳಿದೆ. ಅದನ್ನು ಮತ್ತೊಂದು ಒಂದು ವಿಷಯವೂ ಇದೆ, ಅದರಲ್ಲಿ ಆ ದೈವಿಕ ಅಂಶ ಜಾಸ್ತಿ ಇದ್ದಾಗ ಅವನಿಗೆ ಭಕ್ತಿ ಉಡುಪಡವಾಗುತ್ತೆ ಮನುಷ್ಯರಲ್ಲಿ. ಇದು ನಿಜವಾಗಿ ಜ್ಞಾನ ಮೂರು ಮಾರ್ಗ ತ್ರಯಮಯ ಅಂತ ಮೂರು ಮಾರ್ಗಗಳು ಅಂದ್ರೆ ಮೂರು ಮಾರ್ಗವೂ ಕೂಡ ಒಬ್ಬನೇ ಸಾಗುವಂತಹ ಮಾರ್ಗ. ಅಂದ್ರೆ ಆ ಮೂರು ಪ್ಯಾರಲಲ್ ಲೈನ್ಸ್ ಅಲ್ಲ, ಅದು ಒಂದಕ್ಕೊಂದು ಮೀಟ್ ಆಗತಕ್ಕಂತಹ ಲೈನ್ಸ್, ಒಂದಕ್ಕೊಂದು ಸೇರಿಕೊಂಡು ಹೋಗುವಂತ. ಆದ್ದರಿಂದ ಇಲ್ಲಿ ಅದನ್ನು ಸ್ಪಷ್ಟ ಹೇಳ್ತಾರೆ ಕೃಷ್ಣ, ಏಕವಾಪ್ಯಾಸ್ತಿ ದಾರಿ, ಯಾವುದೇ ಒಂದು ದಾರಿಯಲ್ಲಿ ಇಲ್ಲಿ ಭಕ್ತಿಯನ್ನು ಹೇಳಲಿಲ್ಲ ಕೃಷ್ಣ. ಆದ್ರೆ ಸಾಂಖ್ಯದಲ್ಲಿ ಭಕ್ತಿ ಸೇರಿದೆ. ಮಹಾತ್ಮ ಜ್ಞಾನವೇ ಸಾಂಖ್ಯ ಅಲ್ವಾ? ಭಗವಂತನ ಅರಿವು ಅಂದ್ರೆ ಭಗವಂತನ ಮಹತ್ವದ ಅರಿವು. ಭಗವಂತ ಎಲ್ಲಕ್ಕಿಂತ ದೊಡ್ಡ ವಸ್ತು ಅಂತ ತಿಳಿದಾಗ ನಾವನ್ನ ಪ್ರೀತಿಸಿಯೇ ಪ್ರೀತಿಸ್ತೇವೆ. ಇಲ್ಲದೆ ನಮ್ಮ ಮಹಾತ್ಮ ಜ್ಞಾನ ಬರಲಿಲ್ಲ ಅಂತ. ಈಗ ನಾವು ಪ್ರಪಂಚವನ್ನು ಪ್ರೀತಿಸುವುದು ಯಾಕೆ? ನಮ್ಮ ಪ್ರಪಂಚ ದೊಡ್ಡ ಸಂಗತಿ ಅಂತ. ಯಾವ ದೊಡ್ಡ ಸಂಗತಿ ಇದು ಅಂತ ನಾನು ಪ್ರೀತಿಸೋದು? ಇದಕ್ಕಿಂತ ದೊಡ್ಡದನ್ನು ಗೊತ್ತಾದಾಗ ಅಲ್ಲಿ ಪ್ರೀತಿ ಹೋಗಲೇಬೇಕು. ಆದ್ರಿಂದ ಇದು ಮೂರು ಕಲೆಯಲ್ಲಿ ಭಕ್ತಿಯನ್ನ ಕೃಷ್ಣ ಬಿಟ್ಬಿಟ್ಟ. ಯಾಕೆ ಬಿಟ್ಟ ಅಂತಂದ್ರೆ ಅದು ಮುಂದೆ ಹೇಳ್ತಾನೆ, ಭಕ್ತಿ ಅಂತೀಯ ಶಕ್ತಿ ಅಂತ ಅಲ್ಲಿ ಜ್ಞಾನವನ್ನು ಬಿಟ್ಟು ಭಕ್ತಿ ಅಂತ. ಒಂದು ಕಡೆ ಜ್ಞಾನ ಅಂತಾರೆ, ಒಂದು ಕಡೆ ಭಕ್ತಿ ಅಂತ. ಭಕ್ತಿ ವಶ ಪುರುಷ ಭಕ್ತಿ ದೇವೈನಂಗಮಯಿ ಅಂತ ವೇದದಲ್ಲಿ ಹೇಳ್ತಾನೆ. ಅದೇ ರೀತಿ ಜ್ಞಾನೇನೈವ ಬಲಂಬನಂ ನಾನ್ಯ ಪಂಥ ವಿದ್ಯತೆ ಅಯನಾಯ. ಜ್ಞಾನ ಬಿಟ್ಟು ಬೇರೆ ದಾರಿ ಇಲ್ಲ ಅಂತಾರೆ, ಭಕ್ತಿಯೇ ದಾರಿ ಅಂತಾರೆ. ಅದರ ಅರ್ಥ ಏನು? ಮತ್ತೆ ಪ್ರತಿರೋಧ ಹಾಕಿದ್ರೆ ಬೇರೆ ಬೇರೆ ದಾರಿ ಆದ್ರೆ ಭಕ್ತಿ ದೇವೈನ ಮುಗಮಯಿ, ಭಕ್ತಿಯಿಂದಲೇ ಭಗವಂತನನ್ನು ಪಡೆಯಲು ಸಾಧ್ಯ. ಭಕ್ತಿ ಅದು ಅನನ್ಯ ಶಕ್ತಿ, ಕೇವಲ ಭಕ್ತಿಯಿಂದ ಶಕ್ತಿ ಅಂತ ಇಲ್ಲಿ ಮುಂದೆ ಹೇಳ್ತಾರೆ ಕೃಷ್ಣ. ಮತ್ತೆ ಹೇಳ್ತಾನೆ ಜ್ಞಾನ ಜ್ಞಾನೇ ದೈವ ಸರ್ವಧರ್ಮಾಣಿ ಪ್ರಶ್ನೆ, ಸರ್ವೋದ್ಧವಾಗಿರುವಂತ ಜ್ಞಾನೇ ಪರಿಸುವಂತಿದೆ. ಅದ್ರಲ್ಲಿ ಜ್ಞಾನೇನ ಸದೃಶ ಪವಿತ್ರ, ಜ್ಞಾನಕ್ಕಿಂತ ಮಿಗಿಲಾದ ವಸ್ತು ಇಲ್ಲ ಅಂತ ಹೇಳ್ತಾರೆ. ಭಕ್ತಿಯಿಂದಲೇ ಸಾಧ್ಯ. ಅದರ ಅರ್ಥ ಏನು? ಜ್ಞಾನ ಭಕ್ತಿ ಒಂದಕ್ಕೊಂದು ಪೂರಕ. ಅದೇ ಈ ಮಾತುಗಳೇ ಸೆಲ್ಫ್ ಕಾಂಟ್ರಾಕ್ಟ್ ಆಗಿಬಿಡ್ತಾರೆ. ಹಾಗೆಯೇ ಇಲ್ಲಿ ಕರ್ಮವನ್ನು ತಗೊಂಡ, ಕರ್ಮ ಜ್ಞಾನಕ್ಕೆ ಪೂರಕವಾಗಿರುವಂತಹ ಒಂದು ಸ್ವತಂತ್ರವಾದ ಕರ್ಮ ತೋರಿಸಿದ. ಬರೀ ಕರ್ಮಯೋಗದಿಂದ ಭಗವಂತನನ್ನು ಪಡೆಯಲು ಸಾಧ್ಯ ಇಲ್ಲ. ಅದನ್ನು ಹೇಳ್ತಾರೆ ಶ್ರುತಿಯಲ್ಲಿ, ಕರ್ಮವನ್ನು ವಿಧಾನ ಮಾಡ್ತಾರೆ, ಕರ್ಮ ಅನುಷ್ಠಾನ ಮಾಡಬೇಕು ಅಂತ ಮಾಡ್ತಾ ಪ್ರವಾಹ್ಯೇತಿ ಅದೃಶ ಯಜ್ಞ ರೂಪಾಹ ಅಷ್ಟಾದಶ ಉತ್ತಮ ಭವನಂಗೇಶು ಕರ್ಮ. ನೀನು ಪ್ರವಾಹ್ಯೇತಿ ಅದೃಶ, ಇದು ತೂತ ಬಿದ್ದ ದೋಣಿಯಪ್ಪ. ನೀನು ಕರ್ಮ ಕರ್ಮ ಅಂದ್ರೆ ತೂತ ಬಿದ್ದ ದೋಣಿ. ನೀನು ಸಂಸಾರ ಸಾಗರವನ್ನ ದೋಣಿಯನ್ನು ತೂತು ದಾಟಲಾರ್ದೆ ಮುಳಿದು ಹೋಗುತ್ತೆ ಮಧ್ಯದಲ್ಲಿ ಅಂತ ಕರ್ಮವನ್ನ ನಿಂದೆ ಮಾಡ್ತಾರೆ. ಆಮೇಲೆ ಯಜ್ಞ ಮಾಡುವಂತ ಏನರ್ಥ ಆಯ್ತು? ತಿಳಿದು ಮಾಡು, ತಿಳುವಳಿಕೆ ಇಲ್ಲದ ಕರ್ಮ ತೂತು ಬಿದ್ದ ದೋಣಿ. ಇದೆಲ್ಲ ವಾಕ್ಯಗಳನ್ನ ಒಂದಕ್ಕೊಂದು ಸಮನ್ವಯ ಮಾಡಿದ್ರೆ ನಮಗೆ ಸ್ಪಷ್ಟವಾಗುವ ಅರ್ಥ ಸಾಂಖ್ಯ ಯೋಗವು ನ ಪ್ರಥಕ. ಅವು ಎರಡು ಒಂದೇ, ಒಂದಕ್ಕೊಂದು ಪೂರಕವಾಗಿರುವಂಥ, ಒಂದನ್ನು ಬಿಟ್ಟು ಒಂದಿಲ್ಲ. ಭಾಗವತದಲ್ಲಿ ಹೇಳ್ತಾರೆ ಪ್ರತಿಮುಕ್ತ ಧೂಮತಾಂತ, ಯಜ್ಞೆ ಮಾಡುವವರು ಅಯ್ಯೋ ಅವ್ರು ಬೆಂಕಿಗೆ ಬರಲಾದವರು, ಇಡೀ ದಿವಸ ಬೆಳಗಾದ ನಿತ್ಯ ಬರುವುದು ಸ್ವಾಹನೋಮ ವಾಯುವೇ ಸ್ವಾಹ ವಾಯುವಿನೋಮ ಸೂರ್ಯಾಯ ಸ್ವಾಹ ಸೂರ್ಯಾಯನೋಮ ಪ್ರಜಾಪತಿ ಸ್ವಾಹ ಪ್ರಜಾಪತಿ ನೋಮ. ಮಂತ್ರಗಳು ಹುರು ಹೊಡೆಯುತ್ತಾರೆ, ಏನು ಅರ್ಥ ಕೊಡೋದು? ಪತ್ರಿಂದ್ರಿಯನು ವಾಯುವಿನೇನು ಪ್ರಜಾಪತಿ ಯಾಕವ್ರು ಯಾವುದು ಒಂದು ಗೊತ್ತಿಲ್ಲ. ಅವರು ಅತ್ರಿ ಬುದ್ಧ ಬೆಂಕಿಗೆ ಮರುಳಾದವರು ಎಷ್ಟು. ಇದಕ್ಕಿಂತ ಹೇಳಿದಾಗ ಯಾವ ನಾಸ್ತಿಗಳನ್ನು ಮಾಡೋ ಸಾಧ್ಯ? ಬೆಂಕಿ ಮುಂದೆ ಕೂತ್ಕೊಂಡು ಇಡೀ ದಿವಸ ಆವತಿ ಕೊಡ್ತಾರೆ, ಆದ್ರೆ ಹಿಂದೆ ನಿಯಾಮಕರಾದ ಭಗವಂತನ ಅರಿವಿಲ್ಲ. ಅದು ಅರಿಯಬೇಕು ಅಂತ ಇದ್ದಾರೆ. ಸ್ವಲ್ಪ ಲೋಕಪ್ಪ ನಾವಿದ್ದಂತೆ ಬರೇ ಕರ್ಮ ಮಾಡ್ತೇವೆ. ಅಗ್ನಿ ಮುಕ್ತ ಬೆಂಕಿಗೆ ಮರುಳಾದವರು ಧೂಮತಾಂತ, ಇದು ಅಗ್ನಿ ಮುಕ್ತ ಈ ಧೂಮತಾಂತ ಅಗ್ನದಲ್ಲಿ ಇದೆ, ಹೊಗೆ ತಿಂದು ಸಾಯಬಹುದು. ಇಷ್ಟು ಭಯಂಕರವಾಗಿ ಅಟ್ಯಾಕ್ ಮಾಡ್ತಾರೆ. ಯಾವಾಗ ತಿಳುವಳಿಕೆ ಇಲ್ಲದೆ ಮಾಡಿದಾಗ ಕರ್ಮ ಸುಮ್ಮನೆ ಹೊಗೆ ತಿಂದಂತಪ್ಪ ಆ ಅಗ್ನಿಯೊಳಗಿರ್ತಕ್ಕಂತಹ
ಸರಳವಾಗುತ್ತೆ. ಈ ಶಾಸ್ತ್ರ ಓದೋರಿಗೆ ನಾವು ಶಾಸ್ತ್ರ ಓದೋರು ನಾವು ಸರಳ ಅಂದ್ರೆ ದೇವರು ಲಕ್ಷ್ಯದಿಲ್ಲ ಅಂತ ಆಗಿಬಿಟ್ರೆ ಈ ಅಹಂಕಾರ ಬಂದಾಗ ದೇವರು ದೂರ ಸರಿದು ಬಿಡ್ತಾರೆ. ಹಾಗಾಗಿ ಬರಿಯ ಜ್ಞಾನ ಅನ್ನೋದು ತಿಳಿದುಕೊಂಡು ಹೋಗ್ತಾರೆ. ಜ್ಞಾನದಿಂದ ನಮಗೆ ಆ ಭಕ್ತಿ ಬರಬೇಕು. ಭಕ್ತಿ ಇಲ್ಲದ ಜ್ಞಾನ ಅಂತಂದ್ರೆ ದೇವರಿಂದ ದೂರ ಸರಿಯೋದು. ಇವರಿಗೆ ಜ್ಞಾನ ಇಲ್ಲಿಲ್ವಾ? ರಾವಣಾದಿಗಳು ದೊಡ್ಡ ವಿದ್ವಾಂಸ ರಾವಣ ದೊಡ್ಡ ವಿದ್ವಾಂಸ ಅಂದ್ರೆ ಭಗವಂತ ಬಂದು ಅವ್ರಿಗೆ ಸಮಾನ ಮಾಡಬೇಕಾಯ್ತು. ಲೋಕಕಂಟಕವಾದ ಜ್ಞಾನ ಆಯ್ತು. ಹಾಗಾದ್ರೆ ಆ ಜ್ಞಾನವನ್ನು ಅವನು ತನ್ನ ಜೀವನದಲ್ಲಿ ಅನುಷ್ಠಾನಿಸ್ತಲ್ಲೇ ಇಲ್ಲ. ದುರ್ಯೋಧನ ವಿದ್ವಾಂಸ ಅಲ್ಲೇನು ಓದಿದ್ದ ಅವನು ಜ್ಞಾನಾನುಧರ್ಮ ಅಂತಾನೆ. ರಚನೆ ಪ್ರವೃತ್ತಿ ಅನುಷ್ಠಾನ ಇಲ್ಲ, ಕರ್ಮ ಇಲ್ಲ, ಜ್ಞಾನ ಇದೆ. ಅವನು ಕರ್ಮ ಅಂದ್ರೆ ಏನು? ಧರ್ಮಶಾಸ್ತ್ರ ಎಲ್ಲ ಓದಿದ್ದ. ಓದಿ ಅವನು ಕೊನೆ ಹೇಳೋದೇನು? ಅವನ ಮಾನ್ಯತೆ ನೋಡಿ, ಅವನ ಅಪ್ಪನಿಗೆ ಹೇಳೋದು ನೀನು ಶಾಸ್ತ್ರ ಓದಿದ್ದು ದಂಡ ಅಂತಾನೆ ಅವನ ಅಪ್ಪನಿಗೆ. ಯಾಕೆ? ದಲೀ ಪಾತ್ರ ಸಂಗತ ಶಾಸ್ತ್ರ ಓದಿದ್ದಿ, ಶಾಸ್ತ್ರದಲ್ಲಿ ಮುಳುಗಿದ್ದಿ, ಆದ್ರೆ ಅದ್ರ ಶಾಸ್ತ್ರದ ಸಾರವೇ ಗೊತ್ತಾಗಿರುತ್ತೆ. ಹೇಗೆ ಅಂದ್ರೆ ಸೌಟ್ ಇರುತ್ತೆ, ಸಾರ್ ಬಳಸಬೇಕು, ಸಾಂಬಾರ್ ಬಳಸಬೇಕು. ಅದು ಸಾಂಬಾರ್ನ ಪಾತ್ರೆಯಲ್ಲಿ ಇರುತ್ತೆ, ಆದ್ರೆ ಸಾಂಬಾರ್ ರುಚಿ ಗೊತ್ತಿರೋದಿಲ್ಲ. ಹಾಗೆ ಸಾಂಬಾರ್ನ ಪಾತ್ರೆಯಲ್ಲಿ ಇರೋ ಸೌಟಿನ ಹಾಗೆ ಅಬದಂಡ ನಿಲ್ಲಿಸ್ಬೇಕು. ಶಾಸ್ತ್ರ ಓದಿದ್ದೆ ದಂಡ ಅಂದ್ರೆ ಅದರ ಶಾಸ್ತ್ರದ ಸಾರದಲ್ಲೇ ಇರಲಿಲ್ಲ, ಅದನ್ನೇ ಮುಳುಗಿದ್ದಾನೆ. ಇದೆಲ್ಲ ಜ್ಞಾನ ಸಾರದು ಅಲ್ಲ, ಯಾಕಂದ್ರೆ ಅದರ ಅರಿವು ಇದ್ದ ಜ್ಞಾನ ಬರೀ ಜ್ಞಾನದಿಂದ ನಮಗೆ ಶಾಸ್ತ್ರ ಓದಿಯು ಭಗವಂತನಲ್ಲಿ ಭಕ್ತಿ ಧರ್ಮದಲ್ಲಿ ಆಸಕ್ತಿ ಮಾಡದೇ ಇದ್ರೆ ಅದು ಬರೀ ಜ್ಞಾನ ಆಯ್ತು. ಜ್ಞಾನವೇ ಇಲ್ಲ, ಯಾರು ಹೇಳಿದ್ದನ್ನು ಮಾಡ್ತಾ ಹೋಗುವುದು. ಅದು ಧರ್ಮ ಮಾಡ್ತೇವೆ ಅಂತ ಭಾವನೆ ಆಗಿಬಿಡುತ್ತೆ. ಅದು ಯಾಕೆ ಗೊತ್ತಾ? ನಾನು ಮೊನ್ನೆ ಒಂದು ಪ್ರಸಂಗ ಹೇಳಿದೆ. ಒಂದ್ ಕಡೆ ಒಂದು ನಾನು ಒಬ್ರು ಪಾಪ ತಾಯಿ ಒಬ್ರು ಮಗನಿಗೆ ಒಂದು ತುಳಸಿ ಮನಸರ ಮಾಡಿಕೊಟ್ರು. ಇದು ನಡೆದ ಕಥೆ. ತುಳಸಿ ಮನಸರ ಮಾಡಿಕೊಟ್ರು, ಅವನು ಮದುವೆ ಆಗಿತ್ತು. ಅದನ್ನ ಹಾಕೊಂಡು ಯಾರು ಹಾಕಿರ್ತೀವಿ? ನಿನ್ ಮಕ್ಕಳಿಗೆ ಅಲ್ಲ, ಆಗಿಲ್ಲ ಏ ಮಕ್ಕಳಿಗೆ ತುಳಸಿ ಮನಸರ ಹಾಕೋಬಾರ್ದಪ್ಪ. ಅವ್ರ ತಾಯಿಯ ನನ್ನ ಹತ್ರ ಕೇಳಿದ್ರು, ಅವನು ತಾಯಿ ಕೇಳ್ತೀರಪ್ಪ ನಿನಗೆ ಅಂತ ಪ್ರೀತಿಯಿಂದ ತುಳಸಿ ಮನಸರ ಮಾಡಿಕೊಟ್ಟೆ, ಯಾಕೆ ಹಾಕೊಂಡ್ರು? ಏ ಮಕ್ಕಳಿಂದ ಹಾಕೋಬಾರ್ದಂತೆ. ಅವ್ರು ನನ್ನ ಹತ್ರ ಕೇಳಿದ್ರು, ಆ ತಾಯಿ ಹೌದಾ ಮಕ್ಕಳಿಂದ ತುಳಸಿ ಮನಸರ ಹಾಕಬೇಕು. ನೋಡಿ, ಇದು ಅಜ್ಞಾನದಿಂದ ಮಾಡೋಕ್ಕಲ್ವ? ತುಳಸಿ ಮನಸ್ಸು ಹಾಕೊಂಡು ಬಿಟ್ಬಿಟ್ಟ ಅವರು. ಯಾಕೆ ತುಳಸಿ ಮನಸ್ಸು ಹಾಕೊಂಡು ಮಕ್ಕಳಾಗೋದಿಲ್ಲ ಏನ್ ಬರವೆ ನೋಡಿ. ಅದು ಹೇಗೆ ಬಂತು? ತುಳಸಿ ಮನಸರ ಅನ್ನೋದು ಅಧ್ಯಾತ್ಮದ ಸಾಧನೆ, ಉಪಾಸನೆ, ಜ್ಞಾನ, ಭಕ್ತಿ, ವೈರಾಗ್ಯ. ವೈರಾಗ್ಯ ಬಂದ್ಬಿಟ್ರೆ ಮಕ್ಕಳಾಗೋದನ್ನ ಅಂತೇಳಿ ಬಂದದ್ದು. ವೈರಾಗ್ಯ ಬಂದ್ಬಿಡುತ್ತೆ ಮಗನಿಗೆ, ಆಮೇಲೆ ಮಕ್ಕಳಾಗಬೇಕು. ಅದು ತುಳಸಿ ಮನಸರ ಹಾಕೋ ತುಳಸಿ ತೆಗೆದುಕೊಳ್ಳಿ ವೈರಾಗ್ಯ ಬರೋದು ಬರದೇ ಇರುತ್ತೆ. ಅದಕ್ಕೂ ಸಂಬಂಧವೇ ಇಲ್ಲ. ಅಂದ್ರೆ ಇದು ಅಜ್ಞಾನ ಪೂರ್ವಕವಾದ ಕರ್ಮ. ಕರ್ಮ ಮಾಡೋದಕ್ಕೆ ಅಜ್ಞಾನದಿಂದ ಎಷ್ಟು ಅಕರ್ಮಗಳನ್ನು ಮಾಡ್ತೇವೆ ನಾವು. ಕರ್ಮ ಅಂತ ತಿಳ್ಕೊಂಡು ಮಾಡದ ಕರ್ಮ ಜ್ಞಾನ ಇಲ್ಲದೆ ಕರ್ಮ ಇಲ್ಲ. ಭಕ್ತಿ ಭಕ್ತಿ ಇಲ್ಲದೆ ಜ್ಞಾನ ಅಂದ್ರೆ ಏನು ಉಪಯೋಗ ಅಂತ ಜ್ಞಾನ? ಅಹಂಕಾರ. ಭಕ್ತಿ ಇಲ್ಲದೆ ಜ್ಞಾನ ಅಂದ್ರೆ ಅಹಂಕಾರ, ಪಂಡಿತದ ಅಹಂಕಾರ. ಅದು ಅಜ್ಞಾನ ಆಗಲೂ ಬೇಕು ಪಂಡಿತ. ಯಾಕಂದ್ರೆ ಅಜ್ಞಾನಿ ಭಗವಂತನಿಂದ ದೂರ ಹೋಗುವುದಿಲ್ಲ, ಹತ್ತಿರ ಹೋಗೋದಕ್ಕೆ ಜ್ಞಾನ ಇಲ್ಲ. ಇವರು ಭಗವಂತನಿಂದ ದೂರ ಹೋಗ್ತಾ ಇದ್ದಾರೆ ಪಂಡಿತನ ಅಹಂಕಾರದಿಂದ. ಹಾಗಾಗಿ ಭಕ್ತಿ ಇಲ್ಲದ ಕರ್ಮ ಇಲ್ಲದ ಜ್ಞಾನ, ಕರ್ಮ ಇಲ್ಲದ ಜ್ಞಾನ ಇಲ್ಲದ ಭಕ್ತಿ, ಜ್ಞಾನ ಇಲ್ಲದ ಭಕ್ತಿ ಕರ್ಮ, ಭಕ್ತಿ ಇಲ್ಲದ ಕರ್ಮ, ಯಾವುದೂ ಅಲ್ಲ. ಎಲ್ಲವೂ ಮೂರು ಮುಪ್ಪುರಿಗೊಂಡಾಗ ಜ್ಞಾನ ಬರಬೇಕು, ಜ್ಞಾನದಿಂದ ಭಕ್ತಿ ಬರಬೇಕು, ಭಕ್ತಿಯಿಂದ ಕರ್ಮ ಮಾಡಬೇಕು. ಅದನ್ನೇ ನೋಡಿ ಇದೆ ನೋಡಿ. ಆದ್ರೆ ಆ ಶ್ರುತಿಯ ಸ್ಪಷ್ಟವಾಗಿ ದೇವ ವಿದ್ಯೆಯ ಕರೋತಿ ಶ್ರದ್ಧೆಯ, ಶ್ರದ್ಧೆಯಿಂದ ಅಂದ್ರೆ ಆಸಕ್ತಿಯಿಂದ ಭಕ್ತಿಯಿಂದ ಮಾಡಬೇಕು, ತಿಳಿದು ಮಾಡಬೇಕು. ಶ್ರದ್ಧೆಯ ವಿದ್ಯೆಯ, ಅದರಿಂದ ಕರ್ಮದ ಒಟ್ಟಿಗೆ ಇರಬೇಕಾದ ಜ್ಞಾನ ಆಗುತ್ತೆ ಭಕ್ತಿ. ಇದು ಇಲ್ಲದೇ ಇದ್ರೆ ಅದು ಕರ್ಮವೇ ಆಗುತ್ತೆ, ಅದು ದುಷ್ಕರ್ಮ ಆಗತ್ತೆ, ಅಕರ್ಮ ಆಗತ್ತೆ, ವ್ಯರ್ಥವಾಗತ್ತೆ. ಕರ್ಮ ಮಾಡಿದ ಪುಣ್ಯ ಕರ್ಮ ಮಾಡಿದ್ದು ವ್ಯರ್ಥವಾಗುತ್ತೆ. ಇದನ್ನ ಕೃಷ್ಣ ಕೂಡ ಏಕಮಾಪ್ಯಾಸ್ಥಿತ ಸಮ್ಯಕ್, ಯಾವುದೇ ಒಂದು ದಾರಿಯಲ್ಲಿ ಮತ್ತು ಒಂದು ದಾರಿ ಯಾವುದೋ ಒಂದು ಎರಡು ಒಟ್ಟಿಗೆ ಆದರೂ ಅಂದ್ರೆ ಅದಕ್ಕೆ ಸಮ್ಯಕ್ ಅಂತ ಸೇರಿಸಿದ. ನೀನು ಜ್ಞಾನ ಮಾರ್ಗೇ ಆಗಿದ್ರು ಅದು ಸರಿಯಾದ ಜ್ಞಾನ ಮಾರ್ಗ ಅಂತಾರೆ ಕರ್ಮ ಭಕ್ತಿಗೆ. ನೀನು ಕರ್ಮ ಮಾರ್ಗೇ ಆಗಿದ್ರು ಅದು ಸರಿಯಾದ ಕರ್ಮ ಮಾರ್ಗ ಅಂತಾರೆ ಜ್ಞಾನ ಭಕ್ತಿಗೆ. ಅದರಿಂದ ಒಂದನ್ನು ಬಿಟ್ಟು ಒಂದು ಮಾತ್ರ ಇರುವುದು ಒಂದಿದೆಯೇ ಏಕಮಾಪ್ಯಾಸ್ಥಿತ ಸಮ್ಯಕ್ ಪಯೋಹ ಉಂದತೆ, ಎರಡರ ಫಲವನ್ನು ಪಡೆಯುತ್ತಾನೆ. ಅದರಿಂದ ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನ ಅದನ್ನು ವಿವರಿಸ್ತಾ ನೋಡಿ ಮುಂದೆ. ತತ್ ಯೋಗೈರಪಿ ಗಮ್ಯತೆ, ಸಾಂಖ್ಯ ಅಂದ್ರೆ ಜ್ಞಾನ ಮಾರ್ಗಿಗಳು ಯಾವ ಸ್ಥಾನವನ್ನು ಪಡೆಯುತ್ತಾರೆ ಅದು ಮೋಕ್ಷ. ಸ್ಥಾನ ಮೋಕ್ಷ ಇದ್ದಾರೆ, ಕೊನೆಯ ಪುಟ್ಲ ಉಳಿದಿದೆ ಸ್ವರ್ಗ ಭೂಮಿ. ಭೂಮಿಯಲ್ಲಿ ಒಳ್ಳೆ ಪುಣ್ಯಾತ್ಮ, ಒಳ್ಳೆ ಸತ್ಕರ್ಮ ಮಾಡತಕ್ಕಂಥ ಮನಸ್ಸಿನಲ್ಲಿ ಜ್ಞಾನಿಗಳು ಮಟ್ಟದಲ್ಲ ಅವೆಲ್ಲ ಅಲ್ಪ ಫಲಗಳು. ಮಹಾಫಲ ಅಂದ್ರೆ ಮೋಕ್ಷ. ಸಾಂಖ್ಯರು ಜ್ಞಾನಿಗಳು ಪಡೆಯತಕ್ಕಂತಹ ಸ್ಥಾನ ಅಂತಂದ್ರೆ ಅದು ಮುಖ್ಯ ಸ್ಥಾನ, ನಿತ್ಯ ಸ್ಥಾನ. ಸಾವಿಲ್ಲದ
you know
ಹೆಜ್ಜೆ ಹೆಜ್ಜೆ ಏನು ಓದಿದ್ದವನಿಗೆ ನಾನು ತಿಳ್ಕೊಳ್ಬೇಕಾದ ಏನುಂಟಯ್ಯಾ ಅಂತಾನೆ. ಹೆಚ್ಚು ಹೆಚ್ಚು ಓದಿದಾಗ ನಾವು ತಿಳ್ಕೊಳ್ಬೇಕಾದ ಎಷ್ಟು ಹಾಗೆ ಓದಿದೆ ಅನ್ನೋದು ಹೆಚ್ಚು ಹೆಚ್ಚು ತಿಳಿಯಲಿಕ್ಕೆ ಶುರುವಾಗುತ್ತೆ. ಅದರಲ್ಲಿ ನಿಜವಾದ ವಿದ್ವಾಂಸ ಅವನು ನಿಜವಾದ ಅವನ ಅಜ್ಞಾನದ ದೊಡ್ಡ ಅವನು ಯಾವುದರ ವಿದ್ವಾಂಸ ಗೊತ್ತಾ, ಅವನ ಅಜ್ಞಾನದ ಅರಿವು ಅವನಿಗೆ ಜ್ಞಾನ ಅಲ್ಲ, ಅಜ್ಞಾನದ ಅರಿವು ಅಜ್ಞಾನದ ಜ್ಞಾನ. ಮನುಷ್ಯ ಸಹಜ ಗೊತ್ತಿಲ್ಲದೆ ಇದ್ದದ್ದನ್ನಾದರೂ ನನಗೆ ಗೊತ್ತಿದ್ರೆ ಅವನಿಗೆ ಗೊತ್ತಿಲ್ಲ, ಆದ್ರಿಂದ ನಿಮ್ಗೆ ಗೊತ್ತಿತ್ತು ಅವನ ಹತ್ರ ಹೋಗಿ ತಿಳ್ಕೋಬೇಕು ಅನ್ನೋದು ಗೊತ್ತಿರುತ್ತೆ. ನನಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿರ ನಾನು ಯಾರಿಗೆ ಅಂತ ಹೇಳಿಕೊಂಡು ಐ ಆಮ್ ಪರ್ಫೆಕ್ಟ್ ಮ್ಯಾನ್. ಹಾಗಾಗಿ ಬೇಸಿಕ್ ಆಗಿ ತಿಳಿಯಬೇಕಾದ ಏನು ಗೊತ್ತು, ನಮಗೆ ಗೊತ್ತಿಲ್ಲ ಅನ್ನೋದು ಗೊತ್ತಾಗ್ತದೆ. ಅದು ತಿಳಿದಾಗ ಜ್ಞಾನ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಕೊನೆಗೆ ಅಪರೋಕ್ಷ ಜ್ಞಾನ ಆದ ಮೇಲೆ ಕೂಡ ತಿಳಿಯೋದೇನು ಗೊತ್ತು, ಭಗವಂತನ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಅಂತ ಗೊತ್ತಾಗುವುದಷ್ಟೇ. ಅದೇ ಕೊನೆಯದು ಕೂಡ ಗೊತ್ತಿಲ್ಲ ಅನ್ನೋದು ಪರ್ಫೆಕ್ಟ್ ಆಗುದು. ಭಗವಂತನ ಬಗ್ಗೆ ಎಲ್ಲ ಗೊತ್ತಿದೆ ಅಂತ ಯಾರು ಕೇಳಿದ್ರೆ ಅವರ ಹತ್ರ ಭಗವಂತನ ಬಗ್ಗೆ ಕೇಳಿ ಹೋಗ್ಬೇಡಿ. ಭಗವಂತನ ಬಗ್ಗೆ ನನಗೇನು ಗೊತ್ತಿಲ್ಲಪ್ಪ ಅನ್ನೋದು ಭಗವಂತನ ಬಗ್ಗೆ ಗೊತ್ತಿದೆ. ಯಾಕೆಂದ್ರೆ ಭಗವಂತನನ್ನು ಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಗುತ್ತದೆ. ಅದರಿಂದ ಅವೇರ್ನೆಸ್ ಆಫ್ ಇಗ್ನೋರೆನ್ಸ್ ಈಸ್ ವಿಸ್ಡಮ್. ಗೊತ್ತಿಲ್ಲ ಅನ್ನುವುದೇ ಜ್ಞಾನದ ಪರಾಕಾಷ್ಠೆ. ಅದು ಬ್ರಹ್ಮಾಂಡ ದೇವತೆಗಳು ಕೊನೆಗೆ ಗೊತ್ತಾದ ಭಗವಂತನ ಬಗ್ಗೆ ನಮಗೆ ಏನು ಗೊತ್ತಿಲ್ಲ ಅಂತಲೂ ಗೊತ್ತಾಗುತ್ತೆ. ನಮಗೇನೋ ಕಲಿ ಗೊತ್ತಿದೆ, ನಾವು ಓದಿಬಿಟ್ಟಿದ್ದೇವೆ, ಸುಧಾಮಂಗಳ ಆಗಿಬಿಟ್ಟಿದೆ, ಅದನ್ನ ನಮಗೆ ಎಲ್ಲ ಗೊತ್ತಿರುತ್ತೆ ಅಂತ ಅಂದ್ಬಿಟ್ಟಿದೆ. ಅದು ಗೊತ್ತಿಲ್ಲ ಅಂತಲೂ ಗೊತ್ತಾದಾಗ ನಿಜವಾದ ಜ್ಞಾನದ ದಾರಿಯನ್ನು ನಾವಿರ್ತೇವೆ. ಅದು ಬಂದಾಗ ಬಂದು ಬಂದುಬಿಡುತ್ತೆ ಅಹಂಕಾರ ಬಂದು. ಆವಾಗ ನೀವು ನಾವು ಅಂತಹ ತತ್ವಕ್ಕೆ ಬದ್ಧರಾಗಿ ಆ ನಿಯತಿಗೆ ಬದ್ಧರಾಗಿ ನಡ್ಕೋಬೇಕು ಅನ್ನೋ ಕರ್ಮದ ಎಚ್ಚರ ಬಂದ್ಬಿಡುತ್ತೆ. ಜ್ಞಾನದಿಂದ ಕರ್ಮ ಬರುತ್ತಿ ಎಚ್ಚರ ಬಂದ್ಬಿಡುತ್ತಿದೆ, ಅವನು ಕರ್ಮ ಬಿಡುವುದು ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತತ್ ಯೋಗೈರಪಿ ಗಮ್ಯತೆ. ಯಾವುದನ್ನ ಜ್ಞಾನ ಮಾರ್ಗಗಳು ಪಡೆಯುತ್ತಾರೋ ಅದನ್ನೇ ಯೋಗ ಮಾರ್ಗಗಳು ಪಡೆಯುವುದು. ಅದು ಬೇರೆ ಅಲ್ಲ.